ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಹುಟ್ಟಿದಾಗ, ನಾವು ಒಂದು ಮಗುವಾಗಿದ್ದಾಗ ನಮ್ಮ ಮನಸ್ಸು ಮತ್ತೆ ನಮ್ಮ ಮೆದುಳು ಒಂದು ಬಿಳಿ ಹಾಳೆಯಂತೆ ಇರುತ್ತೆ. ಯಾವುದೇ ರೀತಿಯ ವಿಚಾರಗಳಿರಲ್ಲ, ಸಂಗತಿಗಳಿರಲ್ಲ, ಯಾವುದೇ ರೀತಿಯ ಪ್ರಶ್ನೆಗಳು ಇರಲ್ಲ. ಆದ್ರೆ ಯಾವಾಗ ಆ ಮಗು ಬೆಳೆದುಕೊಂಡು ಹೋಗುತ್ತೋ, ಸುತ್ತಮುತ್ತಲಿನ ಪರಿಸರವನ್ನ ಗಮನಿಸಲು ಸ್ಟಾರ್ಟ್ ಮಾಡುತ್ತೋ, ಆಗ ಒಂದು ಪ್ರಶ್ನೆಗಳು ಹುಟ್ಟುಕೊಳ್ಳೋದಿಕ್ಕೆ ಆರಂಭ ಆಗುತ್ತೆ. ಅದೇ ರೀತಿ ತಮ್ಮ ತಾಯಿಯನ್ನು ಕೇಳುವುದರ ಮೂಲಕ, ತಮ್ಮ ಕುಟುಂಬದ ಸದಸ್ಯರನ್ನು ಕೇಳುವುದರ ಮೂಲಕ ಆ ಮಗು ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ಳುತ್ತೆ ಮತ್ತು ಜ್ಞಾನದ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೆ. ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನ್ ಬೇಕು ಅದೆಲ್ಲ ತಿಳಿದುಕೊಳ್ಳುತ್ತೆ. ಅಂದರೆ ಇಲ್ಲಿ ಪ್ರಶ್ನೆ ಮತ್ತು ಉತ್ತರದ ಒಂದು ಪ್ರಾಮುಖ್ಯತೆಯನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ಟಾಪಿಕ್ ಕೂಡ ಅದೇ, ಪ್ರಶ್ನೆ ಕೇಳಿದರೆ ಮಾತ್ರವೇ ಉತ್ತರ ದೊರೆಯುವುದು ಅನ್ನೋದು. ಈ ಒಂದು ಟಾಪಿಕ್ ನ ಬಗ್ಗೆ ಮೊದಲು ಬನ್ನಿ ನೋಡೋಣ, ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಏನನ್ನ ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಲತಾ ಅವರೇ. ಪ್ರಶ್ನೆ ಕೇಳಿದರೆ ಮಾತ್ರ ಉತ್ತರ ಲಭ್ಯ. ಎಸ್, ಕರೆಕ್ಟ್. ನಮ್ಮ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಹೇಳ್ತಾ ಇದ್ರು, ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಪ್ರಶ್ನೆ ಕೇಳ್ತಾ ಹೋದ್ರೆ ಉತ್ತರ ಸಿಗತ್ತೆ. ಎಸ್ ಸ್ನೇಹಿತರೆ, ನನ್ನ ಕಳೆದ 25 ವರ್ಷಗಳ ಅನುಭವಗಳನ್ನ ನಾನು ಪ್ರತಿ ಗುರುವಾರ ಯೂಟ್ಯೂಬ್ ಲೈವ್ ನಲ್ಲಿ ಹಂಚ್ಕೊಳ್ತಾ ಇರ್ತಾನೆ. ನೀವೇನ್ ಮಾಡ್ಬೇಕು, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಓಕೆ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಬೆಲ್ ಅಲ್ಲಿ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿದ್ರೆ ಯೂಟ್ಯೂಬ್ ಲೈವ್ ನೋಟಿಫಿಕೇಶನ್ ಬರುತ್ತೆ. ನನ್ನ ಜೊತೆ ಕನೆಕ್ಟ್ ಆಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕ್ವಶನ್ ಕೇಳಿ, ನಿಮ್ ಉತ್ತರ ಸಿಗುತ್ತೆ. ಯಾವಾಗ? ಪ್ರತಿ ಗುರುವಾರ ಸಂಜೆ 7 ಗಂಟೆ. ಓಕೆ, ಅದ್ ಗೊತ್ತಾಯ್ತು. ಇನ್ನ ನಾವು 3 ಮಂತ್ಸ್ ಆನ್ಲೈನ್ ಕೋರ್ಸ್ ಮಾಡ್ತೇವೆ, 3 ಡೇಸ್ ಎಸೆನ್ಷಿಯಲ್ ಕ್ಯಾಂಪ್ ಮಾಡ್ತೇವೆ, 1-to-1 ಮೆಂಟರಿಂಗ್ ಮಾಡ್ತೇವೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕಾ? ಈ ನಂಬರ್ ಇದೆ ನೋಡಿ, 9620303000ಗೆ ಒಂದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ. ನಮ್ಮ ನೆಕ್ಸ್ಟ್ ಫ್ರೀ ವೆಬಿನಾರ್ ನಿಮಗೆ ತಿಳಿಯುತ್ತೆ. ಸೊ ನಾನು ಇಷ್ಟರಲ್ಲಿಗೆ ಮಾಹಿತಿ ಕೊಟ್ಬಿಟ್ಟಿದ್ದೇನೆ. ಪ್ರಶ್ನೆ ಕೇಳಿದ್ರೆ ಮಾತ್ರ ಉತ್ತರ ಸಿಗೋದು, ಅದಕ್ಕೋಸ್ಕರನೇ ನಾನು ಪ್ರಶ್ನೆ ನಿಮ್ಮ ಹತ್ರ ಕೇಳಿಸ್ಕೊತೀನಿ, ನಾನು ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಜೊತೆ ಕನೆಕ್ಟ್ ಆಗ್ತಿರಲ್ವಾ? ಇಷ್ಟೇ ಸದ್ಯಕ್ಕೆ ಲತಾ ಅವರೇ, ಥ್ಯಾಂಕ್ ಯು. ಖಂಡಿತ ಸರ್, ನೀವು ಒಂಥರ ನಮ್ಗೆಲ್ಲ ವಿಕಿಪೀಡಿಯಾ ಇದ್ದ ಹಾಗೆ ಸರ್. ನಾವ್ ಯಾವ್ದೇ ಪ್ರಶ್ನೆಯನ್ನ ಕೇಳಿದಾಗ ನಿಮ್ಮಿಂದ ಉತ್ತರ ಬರುತ್ತೆ. ಸೊ ತುಂಬಾ ಸೂಪರ್ ಆಗಿ ನೀವ್ ಇದನ್ನ ಹೇಗೆ ಸಾಧನೆ ಮಾಡಿದೀರಾ ಅಂತ ನಾನು ಯೋಚನೆ ಮಾಡಿದಾಗ, ನೀವು ಕೂಡ ಇದೇ ರೀತಿ ಪ್ರಶ್ನೆಗಳನ್ನ ನಿಮ್ಮ ಸೀನಿಯರ್ಸ್ಗೆ ಅಥವಾ ಅನೇಕ ಸಾಧಕರಿಗೆ ಕೇಳಿ ಈ ಒಂದು ನಾಲೆಜ್ ಅನ್ನ ನೀವು ಸಂಪಾದನೆ ಮಾಡ್ಕೊಂಡಿದ್ದೀರಾ ಅಂತ ನನ್ಗೆ ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಚಂಗಲಯ್ಯ ಸರ್ ಅವರು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾವು ಪ್ರಶ್ನೆ ಮಾಡದೇ ಇದ್ರೆ ನಮಗೆ ಉತ್ತರ ದೊರೆಯೋದು ಕಷ್ಟ. ಯಾಕೆಂತ ಹೇಳಿದ್ರೆ ಆ ಪ್ರಶ್ನೆಯಲ್ಲಿ ಆ ಕ್ಲಾರಿಟಿ ಬೇಕು, ಏನು ಅಂತ, ಏಕೆ, ಏನು, ಯಾವಾಗ, ಎಲ್ಲಿ, ಇವಾಗ ಗೊತ್ತಿಲ್ಲದೆ ಇದ್ರೆ ಆ ಕ್ಲಾರಿಟಿ ಗೊತ್ತಾಗೋದಿಲ್ಲ. ನಾವು ಎಲ್ಲಿ ಗುರಿ ತಲುಪಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಎಂಥದ್ದು ಸಿಗೋದಿಲ್ಲ. ಆದ್ರಿಂದ ನಾವು ಪ್ರತಿಯೊಂದಕ್ಕೂ ಕ್ವಶನ್ ಮಾಡ್ಬೇಕು. ಸೈಂಟಿಸ್ಟ್ ನಾವು ವಿಚಾರ ನೋಡ್ತಾ ಇದ್ವಿ ಸೈನ್ಸ್ ನಲ್ಲಿ ಹೋದಾಗ, ಅವ್ರೆಲ್ಲ ಪ್ರಶ್ನೆ ಅವ್ರ ಮೇಲಿಂದ ಕೆಳಗೆ ಯಾಕೆ ಬೀಳ್ಬೇಕು ಅಂದಾಗ ಏಕೆ ಅಂದಾಗ ಮಾತ್ರ ಅವ್ರಿಗೆ ಗೊತ್ತಾಯ್ತು ಇದು ಭೂಮಿಯ ಗುರುತ್ವಾಕರ್ಷಣೆ ಇದೆ ಅಂತ. ಹೀಗೆ ಪ್ರತಿಯೊಂದಕ್ಕೂ ಉತ್ತರ ಇದೆ, ಅದಕ್ಕೆ ನಾವು ಕ್ವಶನ್ ಮಾಡೋದು ಬಹಳ ಮುಖ್ಯ. ಜೊತೆಗೆ ಅದರಿಂದ ಮಾಹಿತಿ ಸಿಗುತ್ತೆ ನಮ್ಗೆ, ಆ ವಿಷಯಗಳ ಬಗ್ಗೆ ಮಾಹಿತಿ ಸಿಗುತ್ತೆ, ಸತ್ಯಾಂಶ ಸಿಗುತ್ತೆ, ಇವೆಲ್ಲವೂ ಬೇಕು. ನಾವು ಮಕ್ಕಳಿಗಾಗ್ಲಿ ಅವ್ರು ಏನಾದ್ರು ಕೇಳಿದಾಗ ಏಕೆ ಅಂತ ಕೇಳಬೇಕು. ಅಂದ್ರೆ ನಾವೇನ್ ದಬಾಯಿಸಿ ಜ್ವರ ಕೇಳಿ ಅಂತಲ್ಲ, ನಯವಾಗಿ ಯಾತಕ್ಕೆ, ಏನು, ಹೆಂಗಸರಾಗ್ಲಿ ಗಂಡಸರಾಗ್ಲಿ ಏನ್ ಮಾಡ್ತಾ ಇದ್ರೆ ಕೆಲಸ, ಯಾಕೆ, ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ಮುಂದಿನ ನಾವೇ ಹೆಜ್ಜೆ ಇಡಬೇಕಾದ್ರೆ ಹಿಂದಿನ ಗೊತ್ತಿರ್ಬೇಕು. ಆದ್ರಿಂದ ಪ್ರಶ್ನೆ ಕೇಳಲೇಬೇಕು, ಅದರಿಂದ ನಮ್ಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ಬಯಸ್ತೀನಿ. ಬಹಳ ಒಳ್ಳೆಯ ಒಂದು ಸೆಂಟೆನ್ಸ್ ಅಂತ ಹೇಳಿ ಬಯಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಚಂಗಲರಾಯ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಮಂಜುಳಾ ಮೇಡಮ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ತೆಲುಗುಳೊಂದ್ ಮಾತಿದೆ, ಅಮ್ಮಯ್ಯನ ಅಡಗಂದಿ ಭುವಂ ಪೆಟ್ಟದು ಅಂತ. ಮಗು ಅಳದೆ ಹೋದ್ರೆ ತಾಯಿ ಸಹ ಅದಕ್ಕೆ ಊಟ ಹಾಕಲ್ಲ, ಹಾಲ್ ಕೊಡೋದಿಲ್ಲ. ಹಾಗೇನೆ ಪ್ರತಿಯೊಬ್ರು ತಮ್ಗೇನ್ ಬೇಕು, ಯಾಕಾಗಿ ಬೇಕು, ಎಲ್ಲಿ ಬೇಕು, ಯಾವಾಗ್ ಬೇಕು, ಪ್ರತಿಯೊಂದು ಪ್ರಶ್ನೆಗಳನ್ನ ಕೇಳಿದ್ರೆ ಮಾತ್ರನೇ ಅವ್ರಿಗೆ ಉತ್ತರ ಸಿಗೋದಕ್ಕೆ ಸಾಧ್ಯ. ಅದು ಬದುಕಿಗೆ ಮತ್ತೆ ನಡತೆಗೆ, ವಿದ್ಯಾಭ್ಯಾಸಕ್ಕೆ, ಜ್ಞಾನಕ್ಕೆ, ಎಲ್ಲದಕ್ಕೂ ಸಂಬಂಧಪಟ್ಟಿದೆ. ಊಟದ ವಿಷಯ ಮಾತ್ರನೇ ಅಲ್ಲ, ಬೆಳಗ್ಗೆ ಎದ್ದಾಗ್ಲಿಂದ ನಮ್ಮ ಜೀವನ ಕೊನೆವರೆಗೂ, ಹುಟ್ಟಿನಿಂದ ಸಾಯುವವರೆಗೂ ಪ್ರಶ್ನೆಗಳಿಂದಲೇ ನಾವು ಬೆಳೀತಾ ಹೋಗ್ತೇವೆ. ಯಾಕೆ, ಹೇಗೆ, ಎಲ್ಲಿ, ಯಾವಾಗ ಅಂತಕ್ಕಂತ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಮೂಡ್ತಾನೆ ಇರುತ್ತೆ. ಪ್ರತಿಯೊಂದೂ ಒಂದು ಆಶ್ಚರ್ಯಕರವಾಗಿರ್ತಕ್ಕಂತ ಏನೋ ಒಂದು ವಿಷಯ ನೋಡಿದ್ರೆ ಇದ್ ಯಾಕೆ ಇಲ್ಲಿದೆ, ಇದು ಏನಕ್ಕೋಸ್ಕರ ಉಪಯೋಗ ಆಗತ್ತೆ, ಇದು ಯಾರು ಇಟ್ಟಿದ್ದಾರೆ, ಹೀಗೆ ಪ್ರಶ್ನೆಗಳು ಮೂಡುತ್ತೆ. ಅದು ಮನಸ್ಸಲ್ಲೇ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟವರನ್ನ ಸಾಂದರ್ಭಿಕವಾಗಿ ಯಾವ ಸಮಯದಲ್ಲಿ ಎಲ್ಲಿ ಹೇಗೆ ಯಾರನ್ನ ಕೇಳಬೇಕು,
ಇದೆಲ್ಲ ತಿಳ್ಕೊಂಡು ನಾವು ಪ್ರಶ್ನಿಸಿದಾಗ ಖಂಡಿತ ನಮ್ಗೆ ಉತ್ತರ ಸಿಗುತ್ತೆ. ಆ ಉತ್ತರ ಪಡೆದ ನಂತರ ಆ ಪ್ರಶ್ನೆ ಅಲ್ಲೇ ನಶಿಸಿ ಹೋಗುತ್ತೆ, ಮತ್ತೊಂದು ಹೊಸ ಪ್ರಶ್ನೆ ಹುಟ್ಟುತ್ತೆ. ಜೀವನವೇ ಒಂದು ಪ್ರಶ್ನೆಗಳ ಒಂದು ಸರಮಾಲೆ ಆಗಿ ನಾವು ಜೀವನ ಮಾಡ್ತಾ ಇರ್ತೇವೆ. ಪ್ರತಿನಿತ್ಯ ಪ್ರತಿದಿನ ನಮ್ಗೆ ಪ್ರಶ್ನೆಗಳು ಮೂಡ್ತಾನೇ ಇರುತ್ತೆ. ಅದಕ್ಕೆ ನಾವು ಕೇಳಿದಾಗ ಮಾತ್ರನೇ ಉತ್ತರ ಸಿಗುತ್ತೆ, ಕೇಳಿದಲ್ಲಿ ಯಾರು ಉತ್ತರ ಹೇಳೋದಿಲ್ಲ. ಹಾಗಾಗಿ ನಮಗೆ ಉತ್ತಮ ಗುರುಗಳು ಸಿಕ್ಕಿದ್ದಾರೆ, ಅವರೇ ಪ್ರಶ್ನೆ ಕೇಳಿ ಅಂತ ಹೇಳ್ತಾರೆ. ಆದ್ರೂ ನಾವು ಸಾಲದು ಕೇಳ್ತಾ ಇರೋದು ಅವ್ರನ್ನ, ಅವರು ನಡೆದಾಡುವ ಲೈಬ್ರರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಜೆ ಪಿ ಸರ್ ಅವರು ಬರೀ ಡಿಕ್ಷನರಿ ಅಲ್ಲ ಅಥವಾ ವಿಕಿಪೀಡಿಯಾ ಅಂತಾನೂ ಅಲ್ಲ, ಅವ್ರು ಓಡಾಡ್ತಾನೆ ಎಲ್ಲ ಹೇಳ್ತಾರೆ, ಕೂತ ಹತ್ರನೇ ಮಾತ್ರ ಅಲ್ಲ. ಸೊ ನಡೆದಾಡುವ ಒಂದು ಲೈಬ್ರರಿನೇ ನಮ್ಗೆ ಗುರುಗಳಾಗಿ ಸಿಕ್ಕಿರೋದ್ರಿಂದ ನಮ್ಮ ಪ್ರಶ್ನೆಗಳು ಏನೇ ಇದ್ರು ಯಾವುದೇ ವಿಷಯದ ಬಗ್ಗೆ ಇದ್ರು ನಾವು ಅದೃಷ್ಟವಂತರು, ಉತ್ತರ ಪಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಗುರುಗಳಿಗೆ ವಂದನೆಗಳನ್ನ ಅರ್ಪಿಸಿ ಈ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಮಂಜುಳಾ ಅವರೇ, ತಾವು ಹೇಳಿದ್ದಕ್ಕೆ ಮತ್ತೊಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ನನ್ನ ಯೂಟ್ಯೂಬ್ ಚಾನಲ್ ಅಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಅಥವಾ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್, ಎರಡೂ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವುದೇ ವಿಡಿಯೋ ಕೆಳಗಡೆ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳಿದ್ರೆ ನಿಮಗೆ ಉತ್ತರ ಲಭ್ಯ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕು. ಓಕೆ, ಎಸ್ ಓಲ್ಟು ಲತಾ. ಖಂಡಿತ ಸರ್, ಮಂಜುಳಾ ಮೇಡಮ್ ನಿಮ್ ಬಗ್ಗೆ ಏನ್ ಹೇಳಿದ್ರು ಅದು ನೂರಕ್ಕೆ ನೂರಷ್ಟು ಸತ್ಯ ಸರ್. ಯಾವುದೇ ಪ್ರಶ್ನೆ ಕೇಳಿದೆ, ನಾನು ಮುಂಚೆ ಹೇಳಿದಂತೆ ಯಾವುದೇ ಪ್ರಶ್ನೆ ಕೇಳಿದ್ರು ನಿಮ್ ಹತ್ರ ಉತ್ತರ ಇರುತ್ತೆ. ನನಗೆ ಒಂದೊಂದ್ಸತಿ ತುಂಬಾ ಅದು ಅದ್ಭುತ ಅಂತ ಅನ್ಸುತ್ತೆ ಸರ್. ಸೊ ನಿಮ್ ತರ ಆಗ್ಬೇಕು ಅಂತ ನಮ್ಗೆಲ್ರಿಗೂ ಆಸೆ. ಈಗ ನೋಡೋಣ ನಮ್ಮ ಕಲಂದರ್ ಸರ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಪ್ರಶ್ನೆ ಕೇಳೋದು ಅಂತ ಹೇಳಿದ್ರೆ ಒಬ್ಬ ಜಿಜ್ಞಾಸುವಿನ ಲಕ್ಷಣ ಅದು. ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೇಳ್ತಿದ್ರು ಗುರುಗಳಿಗೆ, ಅಕ್ಕಿ ಯಾಕೆ ಹಾರುತ್ತದೋ, ರೆಕ್ಕೆ ಯಾಕೆ ಬಡಿಯುತ್ತೆ, ಏರೋಪ್ಲೇನ್ ರೆಕ್ಕೆ ಯಾಕೆ ಬಡಿಯೋದಿಲ್ಲ ಅಂತ ಹೇಳಿ ಅಲ್ಲಿಂದ ಅವರು ಕ್ಷಿಪಣಿಗಳನ್ನ ಹಾರಿಸುವಷ್ಟು ಜ್ಞಾನವಂತರಾದ್ರು. ಹಿಂದೆ ಬುದ್ಧನು ಅದೇ ಹೇಳ್ತಿದ್ದ, ನಾನೇ ಹೇಳಿದ್ನ ಸಹಿತ ನೀವು ಸುಮ್ಮನೆ ಒಪ್ಕೋಬೇಡ, ಪ್ರಶ್ನೆ ಕೇಳು, ಅದನ್ನ ಪ್ರಶ್ನಿಸು, ನಿನಗೆ ಸಮಾಧಾನ ಆಗಿ ಉತ್ತರ ಸಿಕ್ಕ ಮೇಲೆ ಅದನ್ನ ಒಪ್ಕೋ ಅಂತ. ಸಾಕ್ರೆಟಿಸ್ ಪ್ಲಾಟೋನು ಅದೇ, ಒಂದ್ ಕಡೆ ಎಲ್ಲೋ ಕುಂತು ಹತ್ತು ಜನ ಒಬ್ಬರಿಗೊಬ್ರು ಪ್ರಶ್ನೆ ಕೇಳ್ತಿದ್ರು, ಪ್ರಶ್ನೆ ಉತ್ತರ ಹುಡುಕಂತಿದ್ರು, ಉತ್ತರ ಸಿಗ್ತಿದ್ದು, ಅಲ್ಲಿನ ರಿಪಬ್ಲಿಕ್ ಅಂತ ಒಂದು ಫಿಲಾಸಫಿ ಬಂದು. ಆದ್ ಈ ರೀತಿ ಜಗತ್ತಿನಲ್ಲಿ ಎಲ್ಲದೂ ಅಷ್ಟೇ, ಅರ್ಜುನ ಅಕಸ್ಮಾತ್ ಪ್ರಶ್ನೆ ಕೇಳದೆ ಇದ್ದಿದ್ರೆ ನಮ್ಗೆ ಗೀತೆನೆ ಇಲ್ಲ. ಜಗತ್ತಿನ ಒಂದು ಉತ್ತಮವಾದ ಅಜ್ಞಾನದ ಅಜ್ಞಾನ ಭಂಡಾರನೇ ನಮಗೆ ಸಿಗ್ತಿದ್ದಿಲ್ಲ, ಅದೊಂದು ಉದಾಹರಣೆ. ಅದಕ್ಕೋಸ್ಕರ ಪ್ರಶ್ನೆ ಕೇಳಬೇಕು, ಪ್ರಶ್ನೆ ಉತ್ತರ ತಗೋಬೇಕು, ಆಗ ನಾವು ಜ್ಞಾನ ವೃದ್ಧಿ ಆಗುತ್ತೆ ಅಂತ ನಾನು ಹೇಳ್ತೇನೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ. ನಮಸ್ಕಾರ. ಅಲ್ಲಂದ್ರೆ ಸರ್ ನಿಜವಾಗ್ಲು ಕರೆಕ್ಟ್ ಆಗಿ ಹೇಳಿದಿರಿ ನೀವು. ಪ್ರಶ್ನೆಯನ್ನ ಕೇಳಿದ್ರೆ ಮಾತ್ರ ಉತ್ತರ ಸಿಗುತ್ತೆ, ಉತ್ತರ ಸಿಕ್ಕಾಗ ಮಾತ್ರ ಅವರಿಗೆ ಜ್ಞಾನ ಸಿಗುತ್ತೆ, ಜ್ಞಾನ ಸಿಕ್ಕಾಗಲೇ ಅವರ ಉದ್ಧಾರ ಆಗುತ್ತೆ ಅನ್ನೋ ಮಾತನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಕಲಂದರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಮಲ್ಲಪ್ಪ ಬಿರಾದರ್ ಸರ್ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಎಲ್ಲ ಆತ್ಮೀಯರಿಗೆ ನಮಸ್ಕಾರ. ಪ್ರಶ್ನೆ ಕೇಳಿದಾಗಲೇ ಮಾತ್ರ ಉತ್ತರ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಈ ವಿಷಯ ಮೇಡಮ್. ಇದು ಅಂದ್ರೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು 18 ಪರ್ವಗಳಿವೆ. ಮೊದಲನೇ ಅಧ್ಯಾಯದಲ್ಲಿ ಪೀಠಿಕಾ ಪರ್ವ ಬಂದ್ರೆ ಎರಡನೇ ಅಧ್ಯಾಯ ಪ್ರಾರಂಭ ಆಗುವುದು ಪ್ರಶ್ನೆಗಳ ಮುಖಾಂತರ. ಧೃತರಾಷ್ಟ್ರ ತನ್ನ ಶಿಷ್ಯನಾದ ಸಂಜಯನಿಗೆ ಪ್ರಶ್ನೆ ಕೇಳುವ ಮುಖಾಂತರ ಒಂದು ಭಗವದ್ಗೀತೆ ಪ್ರಾರಂಭ ಆಗ್ತದೆ. ಅವ ಏನ್ ಕೇಳ್ತಾನೆ ಅಂದ್ರೆ, ಧೃತರಾಷ್ಟ್ರ ಹುಟ್ಟು ಕುರುಡನಾಗೋದ್ರಿಂದ ಸಂಜಯನಿಗೆ ಅಲ್ಲಿ ಕುರುಕ್ಷೇತ್ರ ಧರ್ಮಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ, ವಿದ್ಯ ಆಗ್ತಾ ಇದೆ ಅಥವಾ ಸಂಧಾನ ನಡೀತಾ ಇದೆ, ಮೊದಲ ಆಹ್ವಾನ ನೀಡಿದವರು ಕೌರವರ ಅಥವಾ ಪಾಂಡವರ ಅಂತ ಪ್ರಶ್ನೆ ಮಾಡ್ತಾರೆ. ಅವಾಗ ಸಂಜಯನ ಉತ್ತರ ನೀಡ್ತಾ ಇದ್ದಾರೆ, ಮೊದಲು ಆಹ್ವಾನ ಮಾಡಿದವರು ಕೌರವರ ಪರವಾಗಿ ಭೀಷ್ಮಾಚಾರ್ಯರು ಆಹ್ವಾನ ನೀಡ್ತಾರೆ, ಈ ಕಡೆ ಪಾಂಡವರ ಪರವಾಗಿ ಶ್ರೀಕೃಷ್ಣನು ಆಹ್ವಾನ ನೀಡ್ತಾನೆ ಅಂತಕ್ಕಂಥದ್ದು ಉತ್ತರವನ್ನು ನೀಡ್ತಾನೆ. ಈ ರೀತಿಯಾಗಿ ತಮ್ಮ ಗುರು ಶಿಷ್ಯರಲ್ಲಿ ಪ್ರಶ್ನೆಗಳ ಸಮ್ಮುಖದಲ್ಲಿ ಉತ್ತರವನ್ನು ಕಂಡುಕೊಳ್ತಾರೆ. ಅದಕ್ಕೆ ಯಾರೇ ಒಬ್ಬ ನಾವು ಶಿಕ್ಷಕರು ಮಕ್ಕಳಿಗೆ ಪ್ರಶ್ನೆಗಳನ್ನು ಕೇಳಿದ್ರೆ ಮೂರು ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳಬೇಕು. ಮೊದಲನೇದು ಯಾವ ರೀತಿ ಅಂದ್ರೆ ಸತ್ಯಾಂಶ ಇರಬೇಕು, ಆ ಒಂದು ಸತ್ಯಾಂಶದಲ್ಲಿ ಪಾಠದಲ್ಲಿರ್ತಕ್ಕಂಥ ಸತ್ಯಾಂಶ ಮತ್ತು ಆ ವಿದ್ಯಾರ್ಥಿಯ ತಾರ್ಕಿಕವಾಗಿ ಯೋಚನೆ ಮಾಡುವಂತ ಒಂದು ಪ್ರಶ್ನೆ ಇರಬೇಕು, ಅದನ್ನ ತಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕಂಡುಕೊಂಡ್ರೆ ಉತ್ತರ ಖಂಡಿತ ಸಿಗ್ತದೆ, ಆ ಒಂದು ಉತ್ತರದ ಸಮ್ಮುಖದಲ್ಲಿ ನಮ್ಮ ಒಂದು ಬದುಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನಮಸ್ಕಾರ ಮೇಡಮ್. ಮಲ್ಲಪ್ಪ ಬಿರಾದರ್ ಸರ್ ಅವ್ರೇ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಪೌರಾಣಿಕ ಕಥೆಗಳಲ್ಲಿನ ಉಪಮಾನಗಳನ್ನ ನೀವು ಹೇಳ್ತಾ ಯಾವ ರೀತಿ ಪ್ರಶ್ನೆ ಕೇಳೋದು ಮುಖ್ಯ, ಉತ್ತರ ಹೇಳೋದು ಎಷ್ಟು ಮುಖ್ಯ ಅನ್ನೋದನ್ನ ನೀವು ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್ ಮಲ್ಲಪ್ಪ ಬಿರಾದರ್ ಸರ್. ಈಗ ಜಯಂತ್ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಯಾವುದೇ ಒಂದು ಪ್ರಶ್ನೆಗೆ ಹಲವಾರು ಮುಖಗಳಿರುತ್ತೆ. ಒಂದು ನಾಣ್ಯಕ್ಕೆ ಯಾವ್ದು ರೀತಿ ಎರಡು ಮುಖಗಳಿರುತ್ತಾ,
ಅದೇ ರೀತಿ ನಾವೊಂದು ಪ್ರಶ್ನೆಗೆ ಕೆಲವೊಂದು ಉತ್ತರಗಳು ನಮ್ಮ ಬಳಿ ಗೊತ್ತಿರಬಹುದು ಆ ಗೊತ್ತಿದ್ರೂ ಆ ರೀತಿನೇ ಬೇರೆ ಮತ್ತೆ ಜ್ಞಾನವನ್ನು ಹೊಂದಿರೋರ ಅಂತರ ಇರುವಂತ ಜವಾಬ್ದಾರಿಗಳು ಮತ್ತೆ ಅದನ್ನು ನಿಭಾಯಿಸುವಂತ ಆ ಸಲಹೆಗಳೇ ಬೇರೆ ರೀತಿಯಲ್ಲಿ ಇರುತ್ತೆ ಆ ಸಲಹೆಗಳನ್ನು ತಿಳ್ಕೊಬೇಕು ಅಂದ್ರೆ ಪ್ರಶ್ನಿಸೋದು ಅನಿವಾರ್ಯವಾಗಿರುತ್ತೆ ಮತ್ತೆ ಜ್ಞಾನವನ್ನು ಹೆಚ್ಚಿಸ್ಕೊಬೇಕು ಅಂದ್ರೂ ಅದೊಂದು ಮಾರ್ಗ ಆಗಿದೆ ಖಂಡಿತ ಜಯಂತ್ ಅವರೇ ತುಂಬಾ ಚೆನ್ನಾಗಿ ಹೇಳಿದ್ರಿ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಪ್ರಶ್ನೆ ಕೇಳೋದು ಅನಿವಾರ್ಯ ಅದು ನಿಜ ಜಯಂತ್ ಅವರೇ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಒಂದು ಟಾಪಿಕ್ ಬಗ್ಗೆ ನನ್ನ ಸ್ನೇಹಿತರೆಲ್ಲರೂ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ನನಗೂ ಅನ್ಸುತ್ತೆ ನಾವ್ ಯಾಕೆ ಒಂದು ಸಣ್ಣ ಮಕ್ಕಳ ತರ ನಾವು ಬಿಹೇವ್ ಮಾಡಲ್ಲ ಸಣ್ಣ ಮಕ್ಕಳನ್ನ ನೋಡಿ ಅವರು ನೂರಾರು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ನಿರಂತರವಾಗಿ ಯಾವುದೋ ಒಂದು ವಿಷಯವನ್ನ ತಿಳಿದುಕೊಳ್ಳೋದಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಸೊ ನನ್ನ ಒಂದು ಅಭಿಪ್ರಾಯ ಎಲ್ಲರೂ ಆ ಮಕ್ಕಳ ರೀತಿಯ ಒಂದು ಮನಸ್ತತ್ವವನ್ನ ಹೊಂದಿರಬೇಕು ನಾವು ಯಾವಾಗಲೂ ಪ್ರಶ್ನೆಗಳನ್ನ ಕೇಳ್ಬೇಕು ಆಯಾ ಕ್ಷೇತ್ರಗಳಲ್ಲಿ ನಮಗಿಂತ ಮುಂಚೂಣಿಯಲ್ಲಿ ಇದ್ದವರು ಇರ್ತಾರೆ ಸಾಧನೆಯನ್ನ ಮಾಡಿದವರು ಇರ್ತಾರೆ ನಾವು ಅವರನ್ನ ಪ್ರಶ್ನೆಗಳನ್ನ ಕೇಳಿ ನಮ್ಮ ಜ್ಞಾನವನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಸೊ ಪ್ರಶ್ನೆಗಳನ್ನ ಕೇಳ್ತಾ ಇರಿ ಉತ್ತರಗಳನ್ನ ಪಡೆದುಕೊಳ್ಳಿ ಜ್ಞಾನವನ್ನ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಖಂಡಿತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಮ್ಮ ಸರ್ ಜೆ ಪಿ ಸರ್ ಅವರು ಖಂಡಿತ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ ಅದೇ ರೀತಿ ನಮ್ಮ ಜಯಪ್ರಕಾಶ್ ನಾಗತಹಳ್ಳಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತ ಮಾಡಿ ಅಂತ ಹೇಳ್ತಾ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ.